ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ನೋಡಿ ಎಷ್ಟು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಂಗಡಿಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ಪಾಪುಗೆ ನಿನ್ನೆ ಹುಷಾರಿರಲಿಲ್ಲ, ಎಲ್ಲ ತೋರಿಸ್ಕೊಂಬಂದ್ವಿ. ಇವಾಗ ಸ್ವಲ್ಪ ನಿನ್ನೆಯಿಂದ ಬೆಟರ್ ಇದ್ದಾನೆ, ಅಂದರೆ ಹುಷಾರಾಗಿದ್ದಾನೆ. ಸೊ ಇವತ್ತು ಸ್ಕೂಲ್ ಕಳಿಸ್ಬೇಕು, ನಾಳೆಯಿಂದ ಎಕ್ಸಾಮ್ ಇದೆ. ಹಾಗಾಗಿ ಸೊ ಪಾಪುಗೆ ಇವಾಗ ಬಂದ ಕೂಡಲೇ ಮತ್ತೆ ಸಿರಫ್ ಹಾಕಿ ಕಳಿಸ್ಬೇಕು. ಸೊ ಲೂಸ್ ಮೋಷನ್ ಕಡಿಮೆ ಆಗಿದೆ ಅವನಿಗೆ, ಯಾಕಂದರೆ ಜಾಸ್ತಿ ವೀಕ್ ಆಗಿಬಿಟ್ಟಿದ್ದ. ಒಂದೇ ದಿವಸಕ್ಕೆ ಅವನಿಗೆ ಊಟನೇ ತಿಂತಾ ಇರಲಿಲ್ಲ, ಜಾಸ್ತಿ ಊಟನೇ ತಿನ್ನಲ್ಲ, ಬರೀ ಅಂಗಡಿ ತಿಂಡಿಗಳು ತಿಂತಾ ಇರ್ತಾನೆ. ಸೊ ಹಾಗಾಗಿ ನಿನ್ನೆ ಡಾಕ್ಟ್ರ್ ಹತ್ರ ಕೂಡ ಕಂಪ್ಲೇಂಟ್ ಮಾಡಿದ್ದು. ಸೊ ಹತ್ರ ಅವ್ರು ಹೇಳಿದ್ದಾರೆ ಇನ್ಮೇಲೆ ತಿಂಡಿ ತಿಂದರೆ ನಿಮಗೆ ಇಂಜೆಕ್ಷನ್ ಕೊಡ್ತೀವಿ ಅಂಥೇಳಿ. ಸೊ ಹಾಗಾಗಿ ನೋಡೋಣ ಇನ್ಮೇಲೆ ತಿಂತಾನ ಇಲ್ವಾ ಅಂಥೇಳಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ. ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಅದೇ ಆಲ್ ಅನ್ನೋ ಆಪ್ಷನ್ ಇತ್ತು, ಅದನ್ನು ಕ್ಲಿಕ್ ಮಾಡಿ. ನಾನು ಹಾಕೊಂಡು ತೊಡಿಯು, ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಸ್ವಲ್ಪ ನೀವು ತಿನ್ನ ಮಾರ್ನಿಂಗ್ ಟು ಇವ್ನಿಂಗ್ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಬೆಡ್ಶೀಟ್ಗಳೆಲ್ಲ ನಿನ್ನೆ ನೈಟೇ ವಾಶ್ ಮಾಡಿ ಇವತ್ತು ಮಧ್ಯೆ ಬೆಳಿಗ್ಗೆ ಹೋಗಿ ನಾನು ನಮ್ಮನೆಯವರಿಬ್ಬರು ಹೋಗಿ ಬಟ್ಟೆನೂ ಬೆಡ್ಶೀಟ್ ಎಲ್ಲ ಒಣಗಾಕ್ಬಿಟ್ಟು ಬಂದ್ವಿ. ಸೊ ಅಂಜಲಿ ಕಾಲೇಜ್ ಟೈಮ್ ಆಗುತ್ತಲ್ಲ, ಇಷ್ಟೆಲ್ಲ ಬಟ್ಟೆಗಳು ಎತ್ಕೊಂಡು ಹೋಗ್ಮೇಲೆ ಒಣಗಾಕಾಗಲ್ಲ ಅಂಥೇಳಿ. ಸೊ ಒಣಗಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು ಇವತ್ತು, ಒಂದು 1 ಅವರ್ ಲೇಟ್ ಆಯಿತು ಇವತ್ತು ಅಂಗಡಿ ಡೈಲಿಗಿಂತ. ಸೊ ಹಾಗೆ ಬನ್ನಿ, ಇವಾಗ ಎಲ್ಲ ಕೆಲಸನ ಮುಗಿಸಿದ್ದೀನಿ, ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ. ಎಲ್ಲೂ ಹೋಗ್ದಿರೋ ಪೂರ್ತಿ ವಿಡಿಯೋನ ನೋಡಿ. ನೈಟು ಮಳೆ ಬಂತ ನಿನ್ನೆ ಸಾಯಂಕಾಲ, ಫುಲ್ ಅವಾಗೆ ಜ್ಯೂಸ್ಗಳು ಬಂತು. ಸೊ ಎಲ್ಲ ಜ್ಯೂಸ್ ಐಟಮ್ಗಳು ನೋಡಿ ಫುಲ್ಲಾಗಿ ಜೋಡಿಸಿದ್ದೀನಿ, ಜ್ಯೂಸು ವಾಟ್ರು. ಸೊ ಇಷ್ಟೇ ಬಂದಿದ್ದು ನಿನ್ನೆ ಎಲ್ಲ ಐಟಮ್. ಬರೋ ದಿವಸ ಕೆಲಸ ಸ್ವಲ್ಪ ಕಡಿಮೆ ಇರುತ್ತೆ, ಏನಂದರೆ ಈ ಸೀಟ್ಗಳು ಏನಾರ ತಗಲ್ಸ್ಕೋಬೇಕು ಅಂದರೆ ಮಾತ್ರ ಕೆಲಸ ಇರುತ್ತೆ. ನೋಡಿ ಒಂದು ಸ್ವಲ್ಪ ಸೀಟ್ಗಳು ಇಲ್ಲಿ ತಗೊಳಕೊಂಡ್ರೆ ಆಯ್ತು, ಯಾವುದ್ಯಾವ್ದು ಕಡಿಮೆ ಇದೆ ಅದು ಚೆನ್ನಾಗಿ ಕಾಣಿಸಲ್ಲ ಇಲ್ಲಿ ಎಂಟ್ರೆನ್ಸಲ್ಲಿ. ಹಾಗಾಗಿ ಸೊ ಈ ಸೀಟ್ಗಳೆಲ್ಲ ನೋಡಿಕೊಂಡು ಇವಾಗ ಜೋಡಿಸ್ಕೋತೀನಿ. ಸೊ ಬನ್ನಿ 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 ಫ್ರೆಂಡ್ಸ್, ಬೇಗ ಅಲ್ವಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಮಟನ್ ಮಸಾಲ ಮತ್ತು ಸಾಂಬಾರು ಪುಡಿ ಗರಂ ಮಸಾಲ ಎಲ್ಲ ನಿನ್ನೆ ಮಂಗಳವಾರ ಅಲ್ಲ ಸೊ ಆಲ್ಮೋಸ್ಟ್ ಖಾಲಿ ಆಗಿತ್ತು, ಅದನ್ನೆಲ್ಲ ಇಲ್ಲಿ ತಗೊಳಾಕೊಳ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಲೆವೆಲ್ ಆಗಿ ಜೋಡಿಸಿದ್ರೇ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಬೇಗ ಬೇಗ ಆಯ್ತು. ಜೋಡಿಸಿದ್ದು ಇಷ್ಟೊತ್ತಾಯ್ತು ಜೋಡಿಸೋ ಅಷ್ಟರಲ್ಲಿ. ಇದೇ ಅಂಗಡಿಗೆ ಲಕ್ಷಣ ಇದ್ರೆ ಏನು ತಗಲಾಕ್ತೀವೋ, ಸೊ ಅದೇ ತುಂಬಾ ಲಕ್ಷಣವಾಗಿ ಅಂಗಡಿಗೆ ಕಾಣಿಸೋದು. ಸೊ ಎಲ್ಲ ಅಂದರೆ ಒಂಥರ ಖಾಲಿ ಖಾಲಿ ಅನಿಸುತ್ತೆ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು, ಎಲ್ಲನೂ ಬೆಡ್ಶೀಟ್ ಎಲ್ಲ ನಿನ್ನೆ ವಾಶ್ ಮಾಡಿ ಹಾಕಿದ್ದೀನಿ. ಸೊ ಎಲ್ಲ ನೀಟಾಗಿ ಒದರಿಸ್ಬಿಟ್ಟು ಕ್ಲೀನ್ ಮಾಡಿ ಇಲ್ಲಿ ಹಾಸಿಗೆ ಕೂಡ ಸೆಟ್ ಮಾಡಬೇಕು. ನೋಡಿ ಸದ್ಯಕ್ಕೆ ಇವಾಗ ಈ ಥರ ಇದೆ. ಸೊ ಇದೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ನಾನು ತೋರಿಸ್ತೀನಿ. ಇಲ್ಲಿ ಪಾಪು ಆಟ ಆಡ್ತವನೆ, ಓದಬೇಕು ನಾಳೆ ಎಕ್ಸಾಮ್ ಇದೆ ಅವನಿಗೆ. ನೋಡಿ ಹಿಂಗೆ ಹಾಸಿಗೆಗಳು ತಂದು ಇಲ್ಲಿ ಆಟ ಆಡೋದು ಇವನು. ಇವಾಗ ಜಸ್ಟ್ ಬಂದೆ ನಾನು, 7:30 ಆಯಿತು ಟೈಮು. ವಾಶ್ರೂಮ್ ಎಲ್ಲನೂ ವಾಶ್ ಮಾಡ್ಕೋಬೇಕು, ಎಲ್ಲ ಇವಾಗ ಇದು ಹಾರ್ಪಿಕ್ ಹಾಕಿ ಬಿಡೋಣ ಅಂತ ಇದ್ದೀನಿ. ಹಾರ್ಪಿಕ್ ಹಾಕಬೇಕು, ಸುಮಾರು ಕೆಲಸ ಇದೆ. ಮತ್ತು ಬಟ್ಟೆಗಳು ಅಷ್ಟೇ, ಬಟ್ಟೆಗಳು ಕೂಡ ಎಲ್ಲ ಸೆಟ್ ಮಾಡಿ ಯಾವ್ದ್ಯಾವ್ದು ನಾವು ಯೂಸ್ ಮಾಡಲ್ಲ ಅದನ್ನೆಲ್ಲರೂ ತೆಗೆದಿಡೋಣ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮನೆಗೆ ಹೋಗ್ತೀವಲ್ವ, ಸೊ ಅವಾಗ ಅದರದ್ದು ಒಂದು ಹಾಸಿಗೆನ ಹೊಲಿಯೋಣ ಅಂದ್ಕೊಂಡಿದ್ದೀನಿ. ಸುಮಾರು ಬಟ್ಟೆ ಇದೆ ನೋಡಿ, ತೊಟ್ಲಲ್ಲೆಲ್ಲ ವೇಸ್ಟ್ ಬಟ್ಟೆನೇ, ಬೀರೋಲೆಲ್ಲ ವೇಸ್ಟ್ ಬಟ್ಟೆ. ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಸೊ ಅದೆಲ್ಲ ನೀಟ್ ಮಾಡಬೇಕು ಇವತ್ತು, ಒಂದು ಬಟ್ಟೆನೇ ಸಿಗಲ್ಲ ಆ ಥರ ಆಗಿದೆ. ಹಾಗಾಗಿ ಎಷ್ಟಾಗುತ್ತೋ ಸಿಂಪಲ್ಲಾಗಿ ಜೋಡಿಸ್ತಾ ಹೋಗ್ತೀನಿ. ಇನ್ನೇನು ಒಂದು 10-15 ದಿವ್ಸಲ್ಲಿ ಖಾಲಿ ಮಾಡ್ತೀವಲ್ಲ, ಸೊ ಹಾಗಾಗಿ ಎಲ್ಲನೂ ಜೋಡಿಸ್ಬಿಡ್ತೀನಿ. ಜೋಡಿಸಿ ಆದಮೇಲೆ ನೆಕ್ಸ್ಟ್ 1ನೇ ತಾರೀಕು ಮೇಲೆ ಮನೆ ಕ್ಲೀನಿಂಗ್ ಮಾಡೋದು, ಸಾಮಾನುಗಳು ಕಟ್ಟಿ ಕಟ್ಟಿ ಬ್ಯಾಗ್ ಕಟ್ಟಿ ಸೊ ಈ ರೂಮಲ್ಲಿ ಇಡೋದು. ಸೊ ಆ ಥರ ಮಾಡ್ಕೋಬೇಕು. ಆಮೇಲೆ ಸುಮಾರು ಕೆಲಸಗಳಿದೆ, ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಬಿಟ್ಟು ಮಲಗ್ತೀನಿ. ಸೊ 8 ಗಂಟೆ ಆಯಿತು, ಇನ್ನು ನಾಳೆ ನಮ್ಗೆ ಗುರುವಾರ, ತಿಂಗಳಿಗೆ ಒಂದು ದಿವಸ ಅಂಗಡಿಗಳು ರಜಾ ಇರುತ್ತೆ. ಹಾಗಾಗಿ ಇವತ್ತು ಸಾಯಂಕಾಲನೇ ಎಲ್ಲ ಕೆಲಸ ಮುಗಿಸ್ಬೇಕು, ನಾಳೆ ಆಚೆ ಹೋಗೋ ಕೆಲಸ ಇದೆ. ಸೊ ಆಚೆ ಕೆಲವೊಂದು ಏನು ಇನ್ಕಮು, ಸೊ ಅದೇನೇನೋ ಮಾಡಿಸ್ಬೇಕು. ಹಾಗಾಗಿ ತಾಲೂಕು ಆಫೀಸ್ಗೆಲ್ಲ ಹೋಗ್ಬೇಕು ನಾಳೆ. ಅದಕ್ಕೆ ಇವತ್ತು ನೈಟೇ ಆಲ್ಮೋಸ್ಟ್ ಕೆಲಸ ಮುಗಿಸಿ ಅಡುಗೆ ಕೂಡ ಮಾಡ್ತೀನಿ. ಇನ್ನು ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ಗೆ ಅಂತೇಳಿ ರೈಸ್ ಒಂದು ಮಾಡ್ಕೊಂಡು ಹೋಗಬೇಕು. ಸೊ ಆ ಥರ ಸಾಂಬಾರು ಪಲ್ಲೆ ಏನಾದರೂ ಮಾಡಿ ಇಟ್ಬಿಡ್ತೀನಿ. ಸೊ ಬೇಗ ಬೇಗನೆ ಕೆಲಸನ ಮುಗಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ತುಂಬಾ ಕೆಲಸ ಇದೆ, ಫಸ್ಟ್ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಈ ಯಾವ ಥರ ಆಗಿದೆ ಬಟ್ಟೆಗಳು, ಎಷ್ಟು ಅಂತ ಜೋಡಿಸಿ ನನಗೂ ಬೇಜಾರಾಗ್ಬಿಡುತ್ತೆ. ಸೊ ಆದ್ರೂ ಇವಾಗ ಒಂದು ಸಿಂಪಲ್ಲಾಗಿ ಜೋಡಿಸ್ಬಿಟ್ಟು ಯಾವುದು ಯೂಸ್ ಮಾಡೋಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಬಿಡ್ತೀನಿ ಬಟ್ಟೆಗಳನ್ನ. ನಮಗೆ ತೊಗೊಂಡು ಹೋಗೋದಕ್ಕೂ ಈಸಿ ಆಗಬೇಕಲ್ವ, ಹೆಂಗೆ ಬೇಕು ಹಂಗೆ ತುರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಇವತ್ತೆಲ್ಲನೂ ಪೂರ್ತಿ ಸೆಟ್ ಮಾಡ್ತೀನಿ, ಅಂದರೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಕ್ಲೀನ್ ಮಾಡ್ತೀನಿ. ನೋಡಿ ಕಿಚನ್
ನಿನ್ನೆ ಪಾಪಕ್ಕೆ ದೃಷ್ಟಿ ತೆಗೆದಿದೆ, ಒಂದು ದಿವಸ ಫುಲ್ ಹಂಗೆ ಇಟ್ಟಿದ್ದೀನಿ, ಫುಲ್ಲು ನೀರು ಕುಡ್ಕೊಂಡಿದೆ, ಫುಲ್ಲು ದೃಷ್ಟಿ ಆಗಿದೆ. ಅದಕ್ಕೆ ಇವತ್ತು ಲೂಸ್ ಮೋಷನ್ ಎಲ್ಲ ಕಡಿಮೆ ಇದೆ. ಇವತ್ತು ನೈಟು ತೆಗಿಬೇಕು ದೃಷ್ಟಿ. ಸ್ವಲ್ಪ ಪಾಯಸ ಮಾಡ್ಕೋತೀನಿ ನೈಟಲ್ಲಿ. ಟೊಮೆಟೊ ರಸಮ್ ಮಾಡ್ತೀನಿ ಇವತ್ತು, ಟೊಮೆಟೊ ರಸಮ್ ಮಾಡಿ ಅನ್ನ ಮಾಡ್ಕೋತೀನಿ. ಬೇಗ ಬೇಗನೆ ಫಸ್ಟ್ ಅಡುಗೆ ಮುಗಿಸ್ಬಿಡ್ತೀನಿ. ವಾಶ್ರೂಮ್ಗೆ ನಾನು ಹರ್ಪಿಗೆ ಹಾಕ್ಬಿಟ್ಟು ಬಂದು ಆಮೇಲೆ ಅಡುಗೆ ಮುಗಿಸ್ತೀನಿ. ಅಲ್ಲಿವರೆಗೂ ಅದು ಕ್ಲೀನಾಗಿ ನೆನೀತಾ ಇರುತ್ತೆ. ಹಾಗಾಗಿ ಇಷ್ಟೆಲ್ಲ ಕೆಲಸಗಳಿರುತ್ತಲ್ವಾ, ಅಂದರೆ ಏನು ಅಷ್ಟು ಡೀಪ್ ಕ್ಲೀನ್ ಅಂತ ನಾನೇನು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇನ್ನು ಕ್ಲೀನ್ ಮಾಡೋದು ಇದ್ದೇ ಇದೆ. ಸೊ ನಿನ್ನೆ ಮಿಕ್ಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೀಟಾಗಿ. ಇನ್ನು ಈ ಡಬ್ಬಗಳಂತೂ ನಾನು ತೊಗೊಂಡು ಹೋಗಲ್ಲ, ಬೇರೆ ಡಬ್ಬಗಳನ್ನ ತೊಗೊತೀನಿ. ನೋಡ್ಬೇಕು ಯಾವಾಗ ನಾನು ನಾಳೆ ಆದರೆ, ನಾಳೆ ಹೇಗೋ ಮನೇಲಿ ಇರ್ತೀನಲ್ಲ, ಸ ನಾಳೆ ಫುಲ್ಲು ಓಡಾಡ್ಕೊಂಬಂದು ಎಲ್ಲೆಲ್ಲಿ ಕಡಿಮೆ ಸಿಗುತ್ತೋ ಅಲ್ಲೆಲ್ಲ ಹೋಗಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಬಾಟ್ಲು ಅಂದರೆ ಒಟ್ಟಿಗೆ ತೊಗೊಳೋಕೆ ನನ್ನ ಕೈಲಾಗಲ್ಲ, ಅಮೌಂಟು ಬಜೆಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಒಂದೆರಡೆರಡು ನಾಲ್ಕು ನಾಲ್ಕು ಬಾಕ್ಸ್ಗಳನ್ನ ತಂದು ಹಾಗೆ ಎತ್ತಿಕೊಂಡು ಆ ಮನೆಗೆ ಹೋದ್ಮೇಲೆ ಸೆಟ್ ಮಾಡ್ತೀನಿ ಆ ಥರ. ಸೊ ಬನ್ನಿ, ಇವತ್ತು ಏನು ಕೆಲಸ ಇದೆ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸ್ಕೊಳ್ಳಿ. ಟೊಮೆಟೊ ನಾಲ್ಕೇ ನಾಲ್ಕು ಟೊಮೆಟೊ ಉರಿದಿದ್ದೀನಿ, ಇವಾಗ ರಸಮ್ ಒಂದು ಮಾಡ್ಕೊಂಬಿಡ್ತೀನಿ ಪಾಪುಗೆ. ಹಾಗೇ ಇದು ತರಕಾರಿ ವೆಜಿಟೇಬಲ್ ರೈಸ್ ಮಾಡಿದ್ದೀನಿ ಮೊಸರು ಜೊತೆ ತಿನ್ಸೋಣ ಅಂತ ಹೇಳಿ. ಮತ್ತು ಆಮೇಲೆ ದೃಷ್ಟಿ ತೆಗಿಬೇಕು, ಆಮೇಲೆ ದೃಷ್ಟಿ ತೆಗಿತೀನಿ ಮತ್ತೆ. ಪಾಪುಗೆ ಎಲ್ಲ ತರಕಾರಿ, ಬಟಾಣಿ, ಬೀನ್ಸು, ಕ್ಯಾರೆಟು, ತೊಗರಿಬೇಳೆ, ಅಕ್ಕಿ ಇಷ್ಟನ್ನು ಹಾಕಿ ಒಂದೆರಡು ಬೆಳ್ಳುಳ್ಳಿ, ಹೆಸರು, ಜೀರಿಗೆ ಹಾಕಿ ಚೆನ್ನಾಗಿ ಒಂದು ನಾಲ್ಕೈದು ವಿಜಿಲ್ನ ಹಾಕ್ಸಿದ್ದೀನಿ. ಸೊ ಇಷ್ಟು ಬೆಂದಿರತ್ತೆ ಫ್ರೆಂಡ್ಸ್, ಇದನ್ನು ನಾನು ನ್ಯಾಶ್ ಮಾಡಿ ಒಂದು ಸ್ವಲ್ಪ ಮೊಸರು ಜೊತೆಗೆ ತಿನ್ನಿಸ್ತೀನಿ. ಇನ್ಮೇಲೆ ಜಾಸ್ತಿ ವೆಜಿಟೇಬಲೇ ಜಾಸ್ತಿ ತಿನ್ನಿಸ್ಬೇಕು, ಸೊಪ್ಪು ವೆಜಿಟೇಬಲು. ನಾಳೆ ಎಲ್ಲ ಸೊಪ್ಪೆಲ್ಲ ತೊಗೊಬರ್ತೀನಿ ನಾಳೆ. ಸೊ ಇವತ್ತು ಸದ್ಯಕ್ಕೆ ತರಕಾರಿ ಇಷ್ಟ ಇದ್ದಿದ್ದು ಇಷ್ಟು ಮಾಡಿ ಇವಾಗ ತಿನ್ನಿಸ್ಬಿಟ್ಟು ಆಮೇಲೆ ನಾನು ರಸಮ್ ಮಾಡ್ಕೋತೀನಿ. ಇನ್ನು ತುಂಬಾ ಕೆಲಸ ಇದೆ, ಆಲ್ಮೋಸ್ಟ್ ಮುಕ್ಕಾಲು ಕೆಲಸ ಮಾಡಿದ್ದೀನಿ. ಮತ್ತು ಇಲ್ಲಿ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಆಯಿತು. ಸೊ ಈಗೆಲ್ಲ ಬಾಕ್ಸ್ ಎಲ್ಲ ತೆಗೆದು ಸೊ ಎಲ್ಲ ಒರೆಸಿದಾಯಿತು. ಈ ಚಿರಳೆಗಳಿಂದ ಒಂದು ನನಗೆ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗಲ್ಲ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನೋಡಿ ತರಕಾರಿ ಬೆಂಡೆಗೆ ತೊಗೊಂಡ್ಬಿಟ್ಟೆ, ಹಾಗೆ ದೋಸೆ ಕೂಡ ನೆನೆ ಹಾಕಿದ್ದೀನಿ. ಸೊ ಬೆಳಿಗ್ಗೆ ಯಾವಾಗೂ ತೋರಿಸ್ತಾ ಇರ್ತೀನಲ್ಲ ಅಂಥೇಳಿ ಇವತ್ತು ಏನು ವಿಡಿಯೋ ಮಾಡಲಿಲ್ಲ. ಸೊ ತುಂಬ ಲೇಟ್ ಆಗುತ್ತೆ ಅಂತ ಬೇಗ ಬೇಗನೆ ಕೆಲಸನ ಮುಗಿಸ್ಕೊಂಡೆ. ಇನ್ನು ಸುಮಾರು ಕೆಲಸ ಇದೆ. ಅಂಜಲಿ ಬಟ್ಟೆಗಳೆಲ್ಲ ಮಡಚಿ ಸೆಟ್ ಮಾಡ್ತಾ ಇದ್ದಾರೆ, ಪಾಪ ಒಬ್ಬಳೆ ಅವಳೆ ಮಾಡ್ಕೋತಾ ಇದ್ದಾಳೆ. ನಾನೆಲ್ಲನೂ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಸೋಫಾ ಕವರ್ ಎಲ್ಲ ತೆಗೆದಿದ್ದೀನಿ, ಅದೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಅದಕ್ಕೆ ಮುಂಚೆ ವಾಶ್ರೂಮ್ನ ವಾಶ್ ಮಾಡಿ ಆಮೇಲೆ ಹಾಕಬೇಕು. ಸೊ ನೋಡಿ ರಸಮ್ ಕೂಡ ಆಯಿತು, ಟೊಮೆಟೊ ರಸಮು, ರೈಸು ಆಯಿತು. ಲಾಸ್ಟಲ್ಲಿ ಆಮ್ಲೆಟ್ ಮಾಡ್ಕೊಡ್ತೀನಿ ಅವರಿಗೆ ಈರುಳ್ಳಿ ಹಾಕಿ. ಸೊ ಇವತ್ತಿನ ಊಟ ಆಗುತ್ತೆ. ಬೆಳಿಗ್ಗೆ ನಾನು ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು ಏನಾದರೂ ಮಾಡ್ಕೊಡ್ತೀನಿ. ಇವಾಗ ಅಂಜಲಿ ಬಟ್ಟೆ ಎಲ್ಲ ಮಡ್ಚ್ಕೊತಾಳೆ, ಎಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಇಷ್ಟೊಂದೆಲ್ಲ ಕಸ ಐತೆ, ಇನ್ನು ಫ್ರಿಜ್ ಮೇಲೆ ಕ್ಲೀನ್ ಮಾಡ್ತಾ ಇದ್ದೀನಿ. ನಾಳೆ ಫ್ರಿಜ್ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಜಿರಳೆಗಳು ಎಷ್ಟು ಕ್ಲೀನ್ ಮಾಡಿದ್ರು ಜಿರಳೆಗಳು ಮಾತ್ರ ಹೋಗ್ತಾ ಇಲ್ಲ, ಇಷ್ಟೊಂದು ಜಿರಳೆಗಳು ಆಗ್ಬಿಟ್ಟವೆ. ಸೊ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಇಲ್ಲಿ ಅಂಜಲಿ ಬಟ್ಟೆಗಳು ಮಡಿಸ್ತಾ ಇದ್ದಾಳೆ. ಒಂದು 10 ಗಂಟೆ ಆಗೋಯ್ತು, ಹಾಲೆಲ್ಲ ಕ್ಲೀನ್ ಆಗೋಯ್ತು. ಹೇಗೆ ಮಲಗಿದ್ದಾರೆ ಇಬ್ರು, ಚೆನ್ನಾಗಿ ಹಾಸ್ಬಿಟ್ರೆ ಚೆನ್ನಾಗಿ ಉಳ್ಳಾಡ್ಬಿಡ್ತಾರೆ ಇಬ್ರು, ಚೇತು ಮತ್ತು ಪಾಪು. ಮಿಷಿನ್ ಬಟ್ಟೆ ಹಾಕೋಕ್ಕಿಟ್ಟಿದ್ದೀನಿ, ಇನ್ನು ವಾಶ್ರೂಮ್ ಅಂತ ಕ್ಲೀನ್ ಮಾಡ್ಬೇಕಷ್ಟೇ. ಇದು ನೋಡಿ ಇಷ್ಟಿದೆ, ಕಸ ಎಲ್ಲ ಗುಡಿಸ್ಬಿಡ್ತೀನಿ ಫಸ್ಟ್. ಎಲ್ಲ ಕೆಲಸನ ಮುಗಿಸ್ಕೊಂಡು ಮಿಷಿನ್ ಬಟ್ಟೆ ಹಾಕಿ ಊಟ ಮಾಡೋಣ ಅಂತೇಳಿ ಬಂದ್ವಿ. ಸಂಜೆ ಇನ್ನೂ ಬಟ್ಟೆಗಳಾಗಿಲ್ಲ, ಬಟ್ಟೆಗಳು ಹಾಕಿ ತೊಳೆ ಅಷ್ಟರಲ್ಲಿ ಎಂಬ್ರಾಯ್ಡ್ ಮಾಡ್ಬಿಡೋಣ ಅಂತೇಳಿ.
ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಸೊ ಕೈ ಕಾಲು ಮುಖ ತೊಳ್ಕೊಂಡು ಬೇರೆ ಬಟ್ಟೆ ಚೇಂಜ್ ಮಾಡ್ಬಂದು ಫುಲ್ಲು ಧೂಳಲ್ಲಿ ಇದಾಗೋಯ್ತು, ಡಸ್ಟ್ ಅಲರ್ಜಿ ಫುಲ್ಲು. ಸೊ ನೋಡಿ ಎಲ್ಲ ಸೋಪ್ ಹಾಕುವರ್ಗಳು ಹಾಕಿದ್ದೀನಿ ಮಿಷಿನ್ ಫುಲ್ಲು, ಮತ್ತು ವಾಶ್ರೂಮ್ ಎಲ್ಲ ಗೋಡೆಯಿಂದ ಹಿಡಿದು ಪ್ರತಿಯೊಂದು ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಇವತ್ತು. ಎಲ್ಲ ಕ್ಲೀನ್ ಆಯಿತು, ಬಟ್ಟೆ ಮಿಷಿನ್ ಆದರೆ ಆಯಿತು. ಇನ್ನೂ ಒಂದಿಷ್ಟು ಬಟ್ಟೆಗಳಿದೆ, ಅದು ಹಾಕಬೇಕು ಇವಾಗ. ಇವಾಗ ಹಾಕಿದ್ರೆ ಬೆಳಿಗ್ಗೆ ಕೆಲಸ ಕಡಿಮೆ ಆಗುತ್ತೆ. ನೋಡಿ 11 ಗಂಟೆ ಆಗ್ತಾ ಬಂತು, ಅಂಜಲಿದಿನ್ನು ಆಗಿಲ್ಲ ನೋಡಿ, ಇನ್ನೊಂದು ಸ್ವಲ್ಪ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಅವಳು ಈ ರೂಮ್ದೆಲ್ಲ ಫುಲ್ ಅವಳೇ ಮಾಡಿದ್ದಾಳೆ, ನಾನು ಮಿಕ್ಕಿದ ರೂಮ್ದೆಲ್ಲ ನಾನು ಮಾಡಿದ್ದೀನಿ ಇವಾಗ. ಸೊ ಪ್ಲೇನ್ ಆಮ್ಲೆಟು ನಮ್ಮನೆಯವ್ರಿಗೆ ಎಷ್ಟು ಚೆನ್ನಾಗಾಗುತ್ತೆ ಆಮ್ಲೆಟು. ನಮ್ಮನೆಯವ್ರು ಈರುಳ್ಳಿ ಇಷ್ಟ ಆಗಲ್ಲ, ಇಷ್ಟಪಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಒಂದೊಂದ್ಸರಿ ತಿನ್ನಲ್ಲ. ಹಾಗಾಗಿ ನಾನು ಅವರಿಗೆ 2 ಮೊಟ್ಟೆ ಪ್ಲೇನ್ ಮಾಡಿದ್ದೀನಿ. ಚೇತು ಅವಾಗೆ ಮಾಡ್ಕೊಂಡು ತಿನ್ಬಿಟ್ಟು ಮಲಗ್ತಾ ಇದ್ದಾನೆ, ಪಾಪನು ಮಲಗಿದ್ದಾನೆ. ಇವಾಗ ನಮಗೆ ನೋಡಿ ಈರುಳ್ಳಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಚಿಲ್ಲಿ ಪೌಡ್ರ್ ಹಾಕಿ ಈರುಳ್ಳಿ ಸಣ್ಣಗೆ ಹೆಚ್ಚಿ 2 ಮೊಟ್ಟೆ ಹೊಡೆದು ಹಾಕಿದ್ದೀನಿ. ನನಗೊಂದು ಅಂಜಲಿಗೊಂದು ಇವಾಗ. ಸೊ ರೈಸ್ ಆಗಿದೆ, ರಸಮ್ ಜೊತೆ ಏನೂ ಇಲ್ವಲ್ಲ. ಸೊ ಹಾಗಾಗಿ ಹಪ್ಪಳ ತಿನ್ನೋದು ಬೇಡ, ಒಂಥರ ಸ್ಮೆಲ್ ಇರುತ್ತೆ ಹಪ್ಪಳ, ಅದಕ್ಕೋಸ್ಕರ ಹಪ್ಪಳ ತರಲಿಲ್ಲ ನಾನು. ನೋಡಿ ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ. ಕಡಿಮೆ ಉರಿ ಮಾಡಿ ಬಿಟ್ಬಿಟ್ರೆ ಚೆನ್ನಾಗಿ ಸೀದ್ ಹೋಗಲ್ಲ ಆಮ್ಲೆಟ್ಗಳು, ತುಂಬಾ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಕಡಿಮೆ ಉರಿ ಆಯ್ತು, ಆಮ್ಲೆಟು ರಸ ಅನ್ನ ಹಾಕಿದ್ದೀನಿ ನನಗೆ ಅಂಜಲಿಗೆ. ಸೊ ಊಟ ಮಾಡೋಣ ಬನ್ನಿ, ನಿಮ್ಮ ಮನೆಯವರು ಊಟ ಮಾಡ್ತಾವ್ರೆ ಇವಾಗ. ಸೊ ಊಟ ಮಾಡಿ ಇನ್ನೇನು ಮಲ್ಕೊಳ್ಳೋದು, ಟೈಮ್ ತುಂಬಾ ಆಗೋಯ್ತು. ಸೊ ನಿನ್ನೆ ಮತ್ತೆ ನೈಟ್ ಲಾಕ್ಸ್ನ ಕಂಟಿನ್ಯೂ ಮಾಡಲಿಲ್ಲ, ಮತ್ತು ಬೆಳಿಗ್ಗೆ ಇವಾಗ ಎದ್ದು ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಲ್ಕೊಂಬಿಟ್ವಿ ಊಟ ಆದಮೇಲೆ, ತುಂಬಾ ಕೆಲಸ ಆಯ್ತಲ್ಲ ಹಾಗಾಗಿ ಇವಾಗ ಒಗೆದಿರೋಂಥ ಬಟ್ಟೆಗಳನ್ನ ಎಲ್ಲ ಹೋಗಿ ಮೇಲೆ ಹೋಗಿ ಒಣಗಾಕ್ಬಿಟ್ಟು ಬರೋಣ. ಸೊ ಬನ್ನಿ. ಸೊ ಬಟ್ಟೆ ಒಂದು ಒಣಗಾಕ್ಬಿಟ್ರೆ ಸೊ ಆಯಿತು, ಇನ್ನು ಬೇರೆ ಕೆಲಸ ಆಯಿತು ಜಾಸ್ತಿ. ಸೊ ನೈಟ್ ಹಿಂಡ್ಬಿಟ್ಟು ಇಲ್ಲ ಹಾಕ್ಬಿಟ್ಟಿದ್ದೆ ನಾನು, ಇವಾಗ ಹೋಗಿ ಒಣಗಿಸ್ಬಿಡೋಣ ಫಸ್ಟ್ ಬಟ್ಟೆಗಳು, ಆಮೇಲೆ ಸೋಫಾ ಕವರು. ಬೇಗ ಒಣಗಿ ಹಾಕಿದ್ರೇ ಒಣಗತ್ತೆ, ಇಲ್ಲ ಅಂದರೆ ಒಣಗಲ್ಲ. ಹಾಗಾಗಿ ಬೆಳಿಗ್ಗೆ ಬಿಸಿಲು. ಇದನ್ನ ಒಣಗಾಕಿ ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ಸೋಫಾ ಕವರ್ ಇದೆ. ನೋಡಿ ಬಟ್ಟೆಗಳೆಲ್ಲ ಒಣಗಾಕಿದ್ದಾಯ್ತು, ಇಷ್ಟು ಬಟ್ಟೆಗಳಿತ್ತು. ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ದಾಯ್ತು, ಇನ್ನು ಇವತ್ತಿನ ಬ್ಲಾಗ್ಸ್ನ ನಾನು ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ಸೊ ಇವತ್ತಿನ ಬ್ಲಾಗ್ ಏನು ಮಾಡ್ತೀನಿ ಹಾಗೆ. ಸೊ ಬಾಯ್.